ಮಧುಗಿರಿ ಶಾಸಕ ವೀರಭದ್ರಯ್ಯಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ. ಗ್ರಾಮಸ್ಥರು ಪ್ರಶ್ನೆ ಮಾಡುತ್ತಿದ್ದಂತೆ ಅಲ್ಲಿಂದ ಶಾಸಕರು ಕಾಲು ಕಿತ್ತಿದ್ದಾರೆ. ಮಧುಗಿರಿ ತಾಲೂಕಿನ ನೀರಕಲ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮಸ್ಥರು ಪ್ರಶ್ನೆ ಮಾಡುತ್ತಿದ್ದಂತೆ ಸ್ಥಳದಿಂದ ಶಾಸಕರು ಕಾಲು ಕಿತ್ತರು. ಮಧುಗಿರಿ ತಾಲೂಕಿನ ನೀರಕಲ್ಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಾರ್ಯಕ್ರಮಕ್ಕಾಗಿ ನೀರಕಲ್ಲು ಗ್ರಾಮಕ್ಕೆ ಶಾಸಕರು ಭೇಟಿ ನೀಡಿದ್ರು. ಈ ವೇಳೆ ಶಾಸಕರನ್ನ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ರು. ನಮ್ಮ ಊರಿನ ಯಾವ ದೇವಸ್ಥಾನಕ್ಕೂ ಹಣ ಕೊಡೋದು ಬೇಡ, ಶಾಲೆಗೆ ಮಳೆ ನೀರು ನುಗ್ತಿದೆ, ಶಾಲೆ ಅಭಿವೃದ್ಧಿ ಮಾಡಿಕೊಡಿ, ಮಕ್ಕಳು ಕೊಳಚೆ ನೀರಿನಲ್ಲಿ ಕುಳಿತು ಪಾಠ ಕೇಳುವಂತಾಗಿದೆ. ನೀವು ಗೆದ್ದು 5 ವರ್ಷವಾಗಿದೆ, ಗೆದ್ದ ಬಳಿಕ ಈ ಕಡೆ ಒಂದೇ ಒಂದು ಬಾರಿ ಕೂಡ ಬಂದಿಲ್ಲ. ನಮ್ಮೂರಿಗೆ ಯಾವ ಅಭಿವೃದ್ಧಿ ಮಾಡಿದ್ದೀರಾ ಅಂತ ಶಾಸಕರು ಗ್ರಾಮಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಶಾಸಕರನ್ನ ಪ್ರಶ್ನೆ ಮಾಡಿದ್ರು. ವೀರಭದ್ರಯ್ಯ ಈ ಸಂದರ್ಭದಲ್ಲಿ ಸಿಡಿಮಿಡಿಗೊಂಡ್ರು, ತಕ್ಷಣವೇ ಸ್ಥಳದಿಂದ ಕಾಲ್ಕಿತ್ರು ವೀರಭದ್ರಯ್ಯ. ಕಳೆದ ಬಾರಿ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದು, ಅದು ಕೂಡ ಮತ ಕೇಳುವಂತಹ ನೆಪದಲ್ಲಿ. ಈಗಲೂ ಕೂಡ ಅದೇ ವಿಚಾರಕ್ಕೆ ಅವರು ಅಲ್ಲಿ ತೆರಳಿದ್ದು, ಅದಕ್ಕೆ ಗ್ರಾಮಸ್ಥರು ತೀವ್ರವಾಗಿ ಖಂಡಿಸಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಕೆಲವೊಂದು ಪ್ರಶ್ನೆಗಳನ್ನ ಅವರ ಮುಂದಿಟ್ಟರು. ಇದನ್ನ ಕೇಳಲಾಗದೆ, ಅದಕ್ಕೆ ಉತ್ತರವನ್ನ ನೀಡಲಾಗದೆ ಶಾಸಕರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸರಿನಾ, ಇದು ಬಂದು ಸ್ಕೂಲ್ ಬಂದು ಪಚ್ಚೆ ಮರಿ ಒಳಗೆ ಕಟ್ಟವ್ರೆ. ಸರಿನಾ, ಈ ರೋಡ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ ಊರಾಗಲಿ ಒಂದು ಚರಂಡಿ ಇಲ್ಲ, ಯಾರು ಇಲ್ಲಿ ಕೇಳೋರಿಲ್ಲ. ನೀವು 5 ವರ್ಷ ಆಯ್ತು ಗೆದ್ಬಿಟ್ರಿ, ಹೊರಟೋದ್ರಿ, ಈ ಕಡೆ ನೋಡಿಲ್ಲ ಎಲ್ಲಿ ಸ್ವಾಮಿ ನೋಡ್ರಿ, ಬರೀ ಚರಂಡಿ ಎಲ್ಲಾನು ಮಾಡ್ಸಕ್ಕಾಗಿಲ್ಲ. ಹೋಗ್ಬೇಡ್ರಿ, ಮಾತಾಡ್ತೀನಿ.